ನ್ಯೂಸ್‌18ಗೆ ಸ್ವಾಗತ. ನಾನು ಶ್ರುತಿರಾಜ್. ಯಾರಿಗೆ ಯಾವ ಖಾತೆ, ಇನ್ನು ಯಾರು ಯಾರು ಆಗ್ತಾರೆ ಸಚಿವರು, ಹಾಗಾದ್ರೆ ಸಿಎಂ ಉಳಿಸಿಕೊಳ್ಳುವಂತಹ ಆ ಖಾತೆ ಯಾವುದು, ಡಿಸಿಎಂಗೆ ಹಾಗಾದ್ರೆ ಯಾವ ಖಾತೆಯನ್ನ ಕೊಡ್ತಾರೆ, ಈಗಾಗಲೇ ಸಚಿವರಾಗಿರುವಂತಹ 8 ಜನರಿಗೆ ಸಿಗುವಂತಹ ಖಾತೆಗಳು ಯಾವ್ಯಾವುದು, ಹೊಸ ಸಚಿವರುಗಳು ಯಾರು ಅನ್ನೋ ಪ್ರಶ್ನೆ ಮೇಲೆ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸಿಎಂ ಹಾಗಾದ್ರೆ ತಮ್ಮ ಬಳಿ ಯಾವ ಖಾತೆ ಇಟ್ಕೊಳ್ತಾರೆ, ಡಿಸಿಎಂಗೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಖಾತೆ ಕೊಡ್ತಾರೆ, ಈಗ ಆಲ್ರೆಡಿ ಅವರಿಬ್ಬರ ಜೊತೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂತಹ 8 ಸಚಿವರುಗಳಿಗೆ ಯಾವ ಖಾತೆಗಳನ್ನ ಕೊಡ್ತಾರೆ, ಅಂತೂ ಒಮ್ಮತದ ತೀರ್ಮಾನಕ್ಕೆ ಬಂದ್ರ ಇಬ್ರು ಕೂಡ, ಅಂದ್ರೆ ಸಿಎಂ ಡಿಸಿಎಂ ಇಬ್ರು ಕೂಡ 28 ಖಾತೆಗಳ ಹಂಚಿಕೆಗೆ ಸಿದ್ದು ಹಾಗೆ ಡಿ ಕೆ ಶಿ ಒಪ್ಪಂದವನ್ನ ಮಾಡ್ಕೊಂಡ್ರ, 10 ಶಾಸಕರ ಸೇರ್ಪಡೆಗೆ ಸಿಎಂ ಡಿಸಿಎಂ ಪರಸ್ಪರ ಒಪ್ಪಂದವನ್ನ ಮಾಡ್ಕೊಂಡ್ರ ಹಾಗಾದ್ರೆ ಅನ್ನೋ ಪ್ರಶ್ನೆಗಳಿದೆ. ನಾಡಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಸಂಪುಟ ವಿಸ್ತರಣೆ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡ್ಕೊಳ್ತಾರೆ ಅನ್ನೋ ವಿಚಾರಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ಈಗ ಇಷ್ಟು ದಿನಗಳ ಕಾಲ ಒಂದ್ ಲೆಕ್ಕ ಆಯ್ತು ಅಂತ ಹೇಳಿದ್ರೆ, ಇನ್ನು ಮೇಲೆ ಸಚಿವ ಸ್ಥಾನ ಯಾರ್ಯಾರಿಗೆಲ್ಲ ಸಿಗುತ್ತೆ, ಅದರಲ್ಲೂ ಯಾವ್ಯಾವ ಖಾತೆಗಳು ಸಿಗುತ್ತೆ ಅನ್ನೋ ವಿಚಾರ ಇದೆಯಲ್ಲ, ಅದು ಬಹಳ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿರುವಂತಹ ವಿಚಾರ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಇಷ್ಟು ದಿನಗಳ ಕಾಲ ಒಂದ್ ಲೆಕ್ಕ ಆಯ್ತು ಅಂತ ಹೇಳಿದ್ರೆ, ಇನ್ನು ಮೇಲೆ ಯಾರು ಸಚಿವರಾಗ್ತಾರೆ, ಯಾವ ಸಚಿವರಿಗೆ ಯಾವ್ಯಾವ ಖಾತೆಗಳು ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳು ಉಂಟಾಗ್ತಾ ಇದೆ. ಈಗಾಗಲೇ ಬಿಸಿ ಬಿಸಿ ಚರ್ಚೆಗಳು ಕೂಡ ಆಗ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ, ಈಗಾಗಲೇ ಯಾರೆಲ್ಲ ಕೂಡ ಆಕಾಂಕ್ಷಿಗಳಾಗಿದ್ದಾರೆ, ಯಾರಿಗೆಲ್ಲ ಕನ್ಫರ್ಮ್ ಆಗ್ತಾ ಇದೆ ಹಾಗಾದ್ರೆ? ಸ್ತುತಿ, ಬಹಳ ಮುಖ್ಯವಾಗಿ ಈಗಾಗಲೇ ಸಿಎಂ ಮತ್ತೆ ಡಿಸಿಎಂ ಸೇರಿದಂತೆ 10 ಜನರ ಸಚಿವ ಸಂಪುಟ ರಚನೆ ಆಗಿದೆ. ಇನ್ನುಳಿದಿರ್ತಕ್ಕಂಥದ್ದು ಏನು 25 ಮಂದಿಯ ಒಂದು ಕ್ಯಾಬಿನೆಟ್ ರಚನೆ ಆಗಬೇಕಾಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಇನ್ನು ಈ ಬಾರಿ ಅಂದ್ರೆ 28 ಸಚಿವರ ಒಂದು ಕ್ಯಾಬಿನೆಟ್ ಅನ್ನು ಕೂಡ ರಚನೆ ಮಾಡಬೇಕು ಅನ್ನುವಂಥದ್ದು ಉಭಯ ನಾಯಕರ ಒಂದು ಲೆಕ್ಕಾಚಾರ. ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಒಂದು ಅಗ್ಗ ಜಗ್ಗಾಟ, ಮುಸುಕಿನ ಗುದ್ದಾಟದ ನಡುವೆ ಈ ಒಂದು ಕ್ಯಾಬಿನೆಟ್ ಫುಲ್ಫಿಲ್ ಆಗಿಲ್ಲ. ಇದೀಗ ಅಧಿವೇಶನ ಮುಗಿದಂತ ಬಳಿಕ, ಅಂದ್ರೆ ನಾಳೆ ಅಧಿವೇಶನ ಮಧ್ಯಾಹ್ನದೊಳಗೆ ಮುಗಿಯುತ್ತೆ, ನಾಳೆ ಸಂಜೆ ಅಥವಾ ನಾಡಿದ್ದು ಬೆಳಿಗ್ಗೆ ನವದೆಹಲಿಯತ್ತ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವರು ತೆರಳಿ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ 18 ಮಂದಿ ಸಚಿವರ ಹೆಸರನ್ನ ಫೈನಲ್ ಮಾಡಿಕೊಂಡು ಬರುವಂತ ಒಂದು ಸಾಧ್ಯತೆ ಇದೆ. ಆದ್ರೆ ಇದೀಗ 18 ಮಂದಿ ಸಚಿವರ ಪೈಕಿ 10 ಮಂದಿಯ ಹೆಸರನ್ನ ಈಗಲೇ, ಅಂದ್ರೆ ರಾಜ್ಯದಲ್ಲೇ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವರು ಒಮ್ಮತಕ್ಕೆ ಬಂದು ಇಬ್ರು ಕೂಡ ಪರಸ್ಪರ ಒಂದು ಸಹಮತವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ, ಅಂದ್ರೆ ಒಪ್ಕೊಂಡಿದ್ದಾರೆ, 10 ಜನರ ಪಟ್ಟಿಯನ್ನ ಫೈನಲ್ ಮಾಡಿಕೊಂಡಿದ್ದಾರೆ. ಇನ್ನುಳಿದಂತೆ 8 ಜನರ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ಲೆವೆಲ್ ಅಲ್ಲಿ ಫೈನಲ್ ಮಾಡ್ಕೊಳ್ಳೋದಕ್ಕೆ ಚಿಂತನೆ ನಡೆಸಿರ್ತಕ್ಕಂಥದ್ದು. ಅದಕ್ಕೂ ಕೂಡ ನಾವಿಬ್ಬರೇ ಇಲ್ಲೇ ಫೈನಲ್ ಅನ್ನ ಮಾಡ್ಕೊಂಡು ಹೋಗಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಒಂದು ಅಂಕಿತ ಆಡಿಸ್ಕೊಂಡ್ಬರೋದ್ರು ಸೂಕ್ತ ಅನ್ನುವಂತ ನಿಟ್ಟಲ್ಲಿ ಇಬ್ರು ಕೂಡ ಪರಸ್ಪರ ಒಮ್ಮತಕ್ಕೆ ಬಂದಿದ್ದಾರೆ ಅನ್ನುವಂತ ಒಂದು ಚರ್ಚೆ ಇದೀಗ ಕೆಪಿಸಿಸಿ ಮತ್ತೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಸೊ ಯಾಕಂತ ಹೇಳಿದ್ರೆ ನೋಡಿ, ಬಹಳ ಮುಖ್ಯವಾಗಿ ಒಂದ್ ಕಡೆಯಾಗಿ ಏನು ಸಿಎಂ ಸ್ಥಾನ ಕೈತಪ್ಪದಂತ ಹಿನ್ನೆಲೆಯಲ್ಲಿ ಏನು ಡಿಸಿಎಂ ಪಟ್ಟವನಾದ್ರೂ ಬೇಕು ಅನ್ನುವಂತ ನಿಟ್ಟಲ್ಲಿ ಆಟಕ್ಕೆ ಬಿದ್ದು ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಸಚಿವ ಸಂಪುಟ ರಚನೆಯಲ್ಲಿ ಕನಿಷ್ಠ ಮಂದಿ ಆದ್ರೂ ಕೂಡ ತನ್ನ ಬೆಂಬಲಿಗರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಚ್ಚಿನ ಒಂದು ಸಚಿವ ಸ್ಥಾನಕ್ಕೆ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥದ್ದು. ಹೀಗಾಗಿಯೇ ನೋಡಿ, ಈಗಾಗಲೇ ಸಾರ್ವಜನಿಕವಾಗಿ ಕೆಪಿಸಿಸಿ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತೆ 10 ಮಂದಿ ಡಿ ಕೆ ಶಿವಕುಮಾರ್, 10 ಮಂದಿ ಸಿದ್ದರಾಮಯ್ಯ, ಮತ್ತೊಂದು ಕಡೆಯಾಗಿ 8 ಮಂದಿ ಹೈಕಮಾಂಡ್ ನಾಯಕರು ಸೂಚಿಸಿದಂತ ಶಾಸಕರುಗಳಿಗೆ ಸಚಿವ ಸ್ಥಾನ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 20 ಜನರಲ್ಲಿ ಈಗಾಗಲೇ ಈ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಇಲ್ಲೇ ರಾಜ್ಯ ಮಟ್ಟದಲ್ಲೇ ಒಂದು ಫೈನಲ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನ ಹೈಕಮಾಂಡ್ ಲೆವೆಲ್ಗೆ ಹೋಗಿ ಅಂಕಿತ ಆಡಿಸ್ಕೊಂಡ್ಬರೋದು ಅಷ್ಟೇ ಬಾಕಿ ಅನ್ನುವಂತ ನಿಟ್ಟಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾಳಿನ ಒಂದು ನವದೆಹಲಿ ಭೇಟಿ ಇದೆಯಲ್ಲ, ಉಭಯ ನಾಯಕರ ಭೇಟಿ ತೀವ್ರ ಕುತೂಹಲ ಮೂಡಿಸಿರ್ತಾರೆ. ಇವರಿಬ್ಬರ ಜೊತೆಗೆ ಲಾವಿ ಮಾಡೋದು ಮಾತ್ರ ಅಲ್ಲ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಮುಂಚೆಯೇ ಸಾಕಷ್ಟು ಜನ ಶಾಸಕರು ದೆಹಲಿಗೆ ಹೋಗಿದ್ರು, ಖರ್ಗೆ ಅವರನ್ನ ಮನವೊಲಿಸುವಂತಹ ಕೆಲಸ ಮಾಡಿದ್ರು, ನಮಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ ಲಾವಿ ಬಿದ್ದಿದ್ರು, ದುಂಬಾಲು ಬಿದ್ದಿದ್ರು. ಸೊ ಈಗ ಸಾಕಷ್ಟು ಜನ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ. ಯಾವ ರೀತಿಯಾಗಿ ಅಸಮಾಧಾನ ಭುಗಿಲೇಳಬಹುದು ಅನ್ಸುತ್ತೆ ಮುಂದಿನ ದಿನಗಳಲ್ಲಿ, ಒಂದ್ ವೇಳೆ ಖಾತೆ ಹಂಚಿಕೆ ವಿಸ್ತಾರ ವಿಚಾರ ಆದ್ರೆ? ಸ್ಮಿತಾ, ಈ ಒಂದು ಭಿನ್ನಮತ ಭುಗಿಲೇಳುತ್ತೆ ಅನ್ನುವಂತ ಒಂದು ಮುನ್ಸೂಚನೆಯನ್ನ ಅಂದಂತದೊಂದು ಸುಳಿವನ್ನ ಅರ್ತಿಯೇ ಇದೀಗ ಉಭಯ ನಾಯಕರು ಹೈಕಮಾಂಡ್ ಅತ್ತ ಬಟ್ಟು ಮಾಡ್ತಾ ಇದಾರೆ. ಈ ಒಂದು ಕ್ಯಾಬಿನೆಟ್ ರಚನೆಯ ಕ್ಯಾಬಿನೆಟ್ ಸಚಿವರ ಒಂದು ಇದೆಯಲ್ಲ ಪಟ್ಟಿಯನ್ನ ಹೈಕಮಾಂಡ್ ಅಂಗಳಕ್ಕೆ ಎಸ್ತಿರ್ತಕ್ಕಂಥದ್ದು. ಹೈಕಮಾಂಡ್ ಯಾರು ಹೇಳುತ್ತೆ ಅವರನ್ನ ನಾವು ಫೈನಲ್ ಮಾಡ್ಕೊಂಡ್ ಬಂದಿದೀವಿ, ನಮ್ದು ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಲ್ಲೇ ಏನು ಸಚಿವ ಸ್ಥಾನ ವಂಚಿತರಿಗೆ ಅಂದ್ರೆ ಅತೃಪ್ತರಿಗೆ ಈ ಒಂದು ಉತ್ತರವನ್ನು ಹೇಳೋದಕ್ಕೆ
ಉಭಯ ನಾಯಕರು ಒಂದು ತಯಾರಾಗಿರ್ತಕ್ಕಂತ ಲೈನ್ನಲ್ಲೇ ಇರಿ, ನಾನು ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ನೋಡಿ, ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅಂತ ಹೇಳಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು ಎಂಬಿ ಪಾಟೀಲ್ ಅವರು. ಪವರ್ ಶೇರಿಂಗ್ ಅನ್ನೋ ಪ್ರಸ್ತಾಪವೇ ಇಲ್ಲ ಅನ್ನೋ ಒಂದು ವಿಚಾರವನ್ನ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು ಎಂಬಿ ಪಾಟೀಲ್. ಈ ವಿಚಾರವನ್ನ ಇದೀಗ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್ ಅವರು. ನಿನ್ನೆ ಏನೋ ಅಚಾನಕ್ ಆಗಿ ಕೊಟ್ಟಂತಹ ಹೇಳಿಕೆ ಅಲ್ಲ, ಅವರು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ, ಅವರ ಮಾತನ್ನ ಅವರು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆಶಿ, ಮತ್ತೊಬ್ಬ ಡಿಸಿಎಂ ಇಲ್ಲ, ಜನರ ಜೊತೆ ಪವರ್ ಶೇರಿಂಗ್ ಇದೆ, ಎಂಬಿ ಪಾಟೀಲ್ ಲೋಕಸಭಾ ಚುನಾವಣೆ ಮುಗಿಯೋ ತನಕ ಕೂಡ ಡಿಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗ್ತಾರೆ ಅನ್ನೋ ವಿಚಾರವನ್ನ ಹೇಳ್ತಾರೆ. ಪಕ್ಷದ ವರಿಷ್ಠರು ಏನ್ ಹೇಳಿದ್ರು ಅಷ್ಟೇ ನಾನು ಹೇಳಿದ್ದೀನಿ, ಇದು ನನ್ನ ವೈಯಕ್ತಿಕ ಹೇಳಿಕೆ ಅಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದೇ ಎಂಬಿ ಪಾಟೀಲ್ರು ನಿನ್ನೆ ಏನ್ ಹೇಳಿದ್ರು, ಇವತ್ತು ಯಾವ ರೀತಿಯಾಗಿ ತಮ್ಮ ಮಾತನ್ನ ಸಮರ್ಥಿಸಿಕೊಳ್ಳುವಂತಹ ಹೇಳಿಕೆಯನ್ನ ಕೊಟ್ಟರು, ಹಾಗಾದ್ರೆ ಬನ್ನಿ ನೋಡೋಣ. ಪವರ್ ಶೇರಿಂಗ್ ಅದು ಯಾವ್ದನ್ನು ಕೂಡ ಆಗಿದ್ರೆ ಪುರುಷನಮ್ಮ ಪಕ್ಷದ ವರಿಷ್ಠರು ನಿಮ್ಗೆ ಹೇಳ್ತಾ ಇದ್ರು ಪ್ರಧಾನ ಪವರ್ ಶೇರಿಂಗ್ ಏನಾದ್ರು ಇದ್ರೆ ಅದು ಜನರ ಜೊತೆಗೆ ಅಂತೇಳಿ ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಒಬ್ಬರೇ ಒಬ್ರು ಮುಖ್ಯಮಂತ್ರಿ ಲೋನ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಪ್ರೆಸಿಡೆಂಟ್ ಚುನಾವಣೆ ಆಗುವವರೆಗೆ ಅವರು ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಇದೆಲ್ಲವನ್ನು ಕೂಡ ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಏನ್ ಹೇಳಿದಾರಲ್ಲ ಅದು ಇಸ್ ಅನ್ ಅಫಿಷಿಯಲ್ ಸ್ಟೇಟ್ಮೆಂಟ್. ಅಫಿಷಿಯಲ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ದಟ್ ಈಸ್ ಅಥೆಂಟಿಕ್. ನನ್ನ ವೈಯಕ್ತಿಕ ಅಭಿಪ್ರಾಯ ಯಾವುದೂ ಇಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಣಯಿಸುತ್ತದೆ ಏನು ವೇಣುಗೋಪಾಲ್ ಅವರು ಹೇಳಿದ್ರೆ ಅದೇ ನಮಗೆ ಅಂತಿಮ. ಹೈಕಮಾಂಡ್ ಕೂಡ ಒಬ್ಬರೇ ಮುಂದುವರಿತಾರೆ ಅಂತ ಹೇಳಲಿಲ್ಲ, ಅಥವಾ ಅಧಿಕಾರ ಶೇರಿಂಗ್ ಅಂತ ಕೂಡ ನೋಡಿ. ಒಂದ್ ನಿಮಿಷ ಏನ್ ಹೇಳಿದ್ರು ವೇಣುಗೋಪಾಲ್ ಅವ್ರಿಗೆ ಪ್ರಶ್ನೆ ಕೇಳಿದ್ರಿ, ಅವ್ರೇನ್ ಹೇಳಿದ್ರು ನಿಮ್ಗೆ ಜನರ ಜೊತೆ ಪವರ್ ಶೇರಿಂಗ್ ಅಂತ ಹೇಳಿ. ಸೊ ಅವ್ರು ಹೇಳಿದ್ರ ಪವರ್ ಶೇರಿಂಗ್ ಇದೆ ಅಂತ ಹೇಳಿದ್ರ ಇಲ್ಲ ಅಂತ ಹೇಳಿದ್ರ ಜನರ ಜೊತೆ ಪವರ್ ಶೇರಿಂಗ್ ಅಂತ ಹೇಳಿದ್ದಾರೆ. ದಟ್ ಈಸ್ ಅಥೆಂಟಿಕ್. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಈಗ ಆಲ್ರೆಡಿ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಹಬ್ಬಕ್ಕ ತಿಮ್ಮೇಗೌಡ. ತಿಮ್ಮೇಗೌಡ, ನಾನು ಶ್ರುತಿ ಮಾತನಾಡ್ತಾ ಇರೋದು, ಈಗಾಗಲೇ ಎಂಬಿ ಪಾಟೀಲ್ ಅವರ ಹೇಳಿಕೆ ಬಹಳ ಕನ್ಫ್ಯೂಷನ್ ಅಥವಾ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ರಾಜ್ಯ ರಾಜಕೀಯ ವಲಯದಲ್ಲಿ. ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ? ಪವರ್ ಶೇರಿಂಗ್ ಇಲ್ಲ ಅಂತ ಹೇಳ್ತಾರೆ, ವೇಣುಗೋಪಾಲ್ ಅವರ ಮಾತುಗಳನ್ನ ಕೇಳಿದ್ರ ಅಂತ ಹೇಳಿ ಮಾಧ್ಯಮದವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಏನ್ ಇವರ ಮಾತಿನ ಒಳಗುಟ್ಟೇನು ಅಂತ? ಶ್ರುತಿ, ಬಹಳ ಮುಖ್ಯವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ನಡೆಯನ್ನ ನೋಡಿ, ಹಿರಿಯ ನಾಯಕರೆಲ್ಲರೂ ಮನೆ ಬಾಕ್ಲಿಗೂ ಕೂಡ ಎಡತಾಕಿ ಅವರ ಒಂದು ಆಶೀರ್ವಾದ ಮಾರ್ಗದರ್ಶನವನ್ನ ಪಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರುಗಳಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣ ಮತ್ತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮನೆಗೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಏನು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪುಸ್ತಕವನ್ನ ಕೊಡ್ತಾರೆ, ಅಂದ್ರೆ ಬೆಂಗಳೂರು ಇತಿಹಾಸ ಅಂತ ಹೇಳಿ. ಬೆಂಗಳೂರು ಇತಿಹಾಸ ಅಂದ್ರೆ ನಾಡಪ್ರಭು ಕೆಂಪೇಗೌಡರು ಆಳಿದಂತ ಬೆಂಗಳೂರು ಇತಿಹಾಸ ಮರುಕಳಿಸ್ತೀರಾ ಅನ್ನುವಂತ ನಿಟ್ಟು ಮರುಕಳಿಸುತ್ತಾ ಅಂದ್ರೆ ಹೌದು ಮರುಕಳಿಸು ಅಂತ ಬಹಳ ದೂರದೃಷ್ಟಿ ಇಟ್ಕೊಂಡು ಒಂದು ಪುಸ್ತಕವನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ರಾಜ್ಯವನ್ನು ಭವಿಷ್ಯದ ದೃಷ್ಟಿಯಲ್ಲಿ ನಾನು ಕೂಡ ಸಿಎಂ ಆಗ್ತೀನಿ, ಸಿಎಂ ಪಟ್ಟವನ್ನ ಬಿಟ್ಕೊಡುವಂತ ಒಂದು ಪ್ರಶ್ನೆಯೇ ಇಲ್ಲ. ಯಾಕಂತ ಹೇಳಿದ್ರೆ ಹಿರಿಯ ನಾಯಕರ ಒಂದು ಭೇಟಿಯನ್ನ ಮಾಡೋದ್ರ ಮುಖಾಂತರ ಇಂಥದ್ದೊಂದು ಇದಕ್ಕೆ ಮುಂದಾಗಿದ್ರು. ಸೊ ಈ ಬೆನ್ನಲ್ಲೇ ಇದೀಗ ಎಂ ಬಿ ಪಾಟೀಲ್ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಎಂ ಬಿ ಪಾಟೀಲ್ ಅವರ ಒಂದು ಇದೆಯಲ್ಲ, ಎಂ ಬಿ ಪಾಟೀಲ್ ಅವರ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸಿತ್ತು. ಅದನ್ನ ಇವತ್ತು ಯೂ ಟರ್ನ್ ಹೊಡೆದಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ವೇಣುಗೋಪಾಲ್ ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆನೆ ನಾನು ಹೇಳಿರ್ತಕ್ಕಂಥದ್ದು, ಇದರಲ್ಲಿ ವೈಯಕ್ತಿಕ ಹೇಳಿಕೆ ಏನಿಲ್ಲ ಅನ್ನುವಂಥ ಒಂದು ಮಾತನ್ನ ಇವತ್ತು ರಿಪೀಟ್ ಮಾಡಿರ್ತಕ್ಕಂಥದ್ದು ಶ್ರುತಿ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಶಿವಣ್ಣ ದಂಪತಿ ಭೇಟಿಯಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೆವಾಲಾ ಅವರು. ಯಾಕಂದ್ರೆ ಕಾಂಗ್ರೆಸ್ನ ಪರ ಶಿವಣ್ಣ ದಂಪತಿ ಪ್ರಚಾರವನ್ನ ಮಾಡಿದ್ರು, ಆ ಪ್ರಚಾರ ಮಾಡಿದ್ದಕ್ಕೆ ಧನ್ಯವಾದವನ್ನ ತಿಳಿಸೋ ನಿಟ್ಟಿನಲ್ಲಿ ಸುರ್ಜೆವಾಲಾ ಅವರು ಶಿವಣ್ಣ ದಂಪತಿಯನ್ನ ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೆವಾಲಾ ಅವರು ಕಾಂಗ್ರೆಸ್ನ ಪರ ಅಭೂತಪೂರ್ವವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಶಿವಣ್ಣ ಅವರು ಪ್ರಚಾರವನ್ನ ಮಾಡಿದ್ರು. ಮತ್ತೊಂದು ಕಡೆಗೆ ಶಾಸಕ ಮಧು ಬಂಗಾರಪ್ಪ ಅವರಿಗೆ ಮಂತ್ರಿ ಸ್ಥಾನದ ಭರವಸೆಯನ್ನೇನಾದ್ರೂ ಕೊಟ್ರ ಈ ಸಂದರ್ಭದಲ್ಲಿ ಸುರ್ಜೆವಾಲಾ ಅವರು ಅಂತ ಒಂದು ವಿಚಾರಗಳು ಹರಿದಾಡ್ತಾ ಇದೆ. ಯಾಕಂದ್ರೆ ಮಧು ಪರವಾಗಿ ಡಿ ಕೆ ಶಿವಕುಮಾರ್ ಅವರು ಲಾಬಿ ಮಾಡ್ತಾ ಇದ್ದಾರೆ. ಈಗ ಸುರ್ಜೆವಾಲಾ ಅವರ ಭೇಟಿ ಆಗಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇಲ್ಲ, ಒಂದು ಕಡೆ ಮುನಿಸಿಕೊಂಡಿರುವಂತಹ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಶಿವಣ್ಣ ದಂಪತಿ ಕ್ಯಾಂಪೇನ್ಗೆ ಋಣ ಸಂದಾಯವನ್ನ ಮಾಡ್ತಾರ ಸುರ್ಜೆವಾಲಾ ಅವರು ಅನ್ನೋದು ವಿಚಾರಗಳು ಲೆಕ್ಕಾಚಾರಗಳು ಹರಿದಾಡ್ತಾ ಇದೆ. ಯಾವ ಕಾರಣಕ್ಕೆ ಹಾಗಾದ್ರೆ ಶಿವಣ್ಣ ದಂಪತಿಯನ್ನ ಸುರ್ಜೆವಾಲಾ ಅವರು ಭೇಟಿ ಮಾಡಿದ್ರು? ಯಾಕಂದ್ರೆ ಗೀತಾ ಶಿವರಾಜ್ಕುಮಾರ್ ಅವರ ಸಹೋದರ ಮಧು ಬಂಗಾರಪ್ಪ. ಸೊ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ಗೆ ಬಂದ ಮೇಲೆ ಶಿವಣ್ಣ ಅವರು ಈ ಬಾರಿಯ ಎಲೆಕ್ಷನ್ ನಲ್ಲಿ ಕೇವಲ ಮಧು ಬಂಗಾರಪ್ಪ ಅವರ ಪರವಾಗಿ ಮಾತ್ರ ಅಲ್ಲ,
ಓಕೆ ನೋಡಿ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈಗ ಮೊದಲು ಶಿವಣ್ಣ ದಂಪತಿಯನ್ನ ಭೇಟಿ ಮಾಡಿದಂತಹ ಸುರ್ಜೇವಾಲ ಅವರು ನೇರವಾಗಿ ಸಿಎಂ ನಿವಾಸಕ್ಕೆ ಹೋಗಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಲೇಟೆಸ್ಟ್ ಮಾಹಿತಿ ಇದೀಗ ಸಿಗ್ತಾ ಇದೆ ಎಲ್ಲೋ ಒಂದು ಕಡೆ ಈ ಬೆಳವಣಿಗೆಯನ್ನ ನೋಡ್ತಾ ಇದೆ ಮೊದಲನೇದಾಗಿ ಶಿವಣ್ಣ ಅವರ ದಂಪತಿ ಮನೆಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಮಾತುಕತೆಯನ್ನ ನಡೆಸಿ ಈಗ ಸಿಎಂ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಮಧು ಬಂಗಾರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಾಬಿಯನ್ನ ಮಾಡಲಿಕ್ಕೆ ಅಥವಾ ಅವರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡುವಂತ ನಿಟ್ಟಲ್ಲಿ ಏನಾದರೂ ಬೆಳವಣಿಗೆಗಳಾಗ್ತಾ ಇದೆಯಾ ಅಂತ ಅನ್ನಿಸ್ತಿದೆ ಕಾದು ನೋಡಬೇಕು ಮತ್ತಷ್ಟು ಮಾಹಿತಿ ವೆಲ್ಕಮ್ ಬ್ಯಾಕ್ ಮಂಗಳೂರು ಶಾಸಕ ಯುಟಿ ಖಾದರ್ ಅವರಿಗೆ ಸ್ಪೀಕರ್ ಪಟ್ಟ ಸಿಕ್ಕಿದೆ ಹೈಕಮಾಂಡ್ನ ಸೂಚನೆ ಮೇರೆಗೆ ಖಾದರ್ ಅವರು ಒಪ್ಪಿಗೆ ಕೂಡ ಸೂಚಿಸಿದ್ದಾರೆ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತಾ ಹಿನ್ನೆಲೆಯಲ್ಲಿ ಅನ್ನೋದೊಂದು ಪ್ರಶ್ನೆ ಇದೆ ಯಾಕಂದ್ರೆ ಯುಟಿ ಖಾದರ್ ಅವರ ಮನವೊಲಿಸುವಲ್ಲಿ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಯಶಸ್ವಿಯಾಗಿದೆ ಹೈಕಮಾಂಡ್ ಸೂಚನೆ ಕೊಟ್ಟ ಮೇರೆಗೆ ಖಾದರ್ ಅವರು ಕೂಡ ಸ್ಪೀಕರ್ ಆಗಿ ಮುಂದುವರಿಯೋದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವ ಸ್ಥಾನಕ್ಕಾಗಿ ಸ್ಪೀಕರ್ ಪಟ್ಟ ಬೇಡ ಅಂತ ಹೇಳಿ ಸಾಕಷ್ಟು ಜನ ಹಿರಿಯರು ಹೇಳಿದ್ರು ಸೊ ಅವರೆಲ್ಲರನ್ನ ಕೂಡ ಪರಿಗಣಿಸಿ ಯಾಕಂದ್ರೆ ಸಾಕಷ್ಟು ಜನ ಎಚ್ ಕೆ ಪಾಟೀಲ್ ಆಗಿರ್ಲಿ ಸೊ ಅವರೆಲ್ಲರೂ ಕೂಡ ಏನ್ ಹೇಳ್ತಾ ಇದ್ರು ನಮ್ದು ಕೊನೆಯ ಚುನಾವಣೆ ಇದು ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳ್ತಾ ಇದ್ರು ನಮ್ಗೆ ಮಂತ್ರಿಯಾಗಬೇಕು ಸ್ಪೀಕರ್ಗಿಂತ ನಮ್ಮ ಭಾಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು ಆ ಲಿಸ್ಟ್ ನಲ್ಲಿ ದೇಶಪಾಂಡೆ ಅವರಿದ್ರು ರಾಯರೆಡ್ಡಿ ಅವರು ಇದ್ರು ಟಿ ಬಿ ಜಯಚಂದ್ರ ಅವರಿದ್ರು ಎಚ್ ಕೆ ಪಾಟೀಲ್ ಅವರಿದ್ರು ಸೊ ನಾಳೆ ಸ್ಪೀಕರ್ ಆಗಿ ಖಾದರ್ ಆಯ್ಕೆ ಆಗ್ತಾರೆ ಅದಾದ ಮೇಲೆ ಸಂಪುಟದ ಬಗ್ಗೆ ಚರ್ಚೆಯನ್ನು ನಡೆಸ್ತಾರಾ ಅನ್ನೋದೊಂದಿದೆ ಸೊ 2008ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶ ಮಾಡಿದಂತಹ ಖಾದರ್ ಅವರು 2008, 2013, 2018, 2023 ನಾಲ್ಕು ಬಾರಿಯಾಗಿ ಶಾಸಕರಾಗಿ ಆಯ್ಕೆಯಾಗ್ತಾರೆ 2013ರಲ್ಲಿ ಆರೋಗ್ಯ ಸಚಿವರಾಗಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ 2016ರಿಂದ 2018ರ ತನಕ ಆಹಾರ ಸಚಿವರಾಗಿರ್ತಾರೆ ಸೊ ಇದೆಲ್ಲ ಜವಾಬ್ದಾರಿಯನ್ನು ನೋಡಿದಂತಹ ಹೈಕಮಾಂಡ್ ಕೂಡ ಯುಟಿ ಖಾದರ್ ಅವರಿಗೆ ಈ ಬಾರಿ ಸ್ಪೀಕರ್ ಅನ್ನಾಗಿ ಮಾಡಬೇಕು ಅಂತ ಹೇಳಿ ಇದೀಗ ಮನವೊಲಿಸುವಂತಹ ಕೆಲಸವನ್ನ ಕೂಡ ಮಾಡಿದೆ ಇದರಲ್ಲಿ ಸಕ್ಸಸ್ ಕೂಡ ಆಗಿದೆ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ಗೆ ಇದೀಗ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ ಚುನಾವಣೆ ಪ್ರಚಾರದ ವೇಳೆ ಭರವಸೆಯನ್ನ ಕೊಟ್ಟಿತ್ತು ಕಾಂಗ್ರೆಸ್ ಈಗ ಆ ಭರವಸೆಗಳನ್ನ ಈಡೇರಿಸುತ್ತಾ ಕಾಂಗ್ರೆಸ್ನ ಸರ್ಕಾರ ಈ ಪ್ರಶ್ನೆ ಹುಟ್ಕೊಳ್ತಾ ಇದೆ ಯಾಕೆ ಈ ಪ್ರಶ್ನೆಗಳು ಈಗಾಗಲೇ ವಿಪಕ್ಷಗಳು ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾವೆ ಅಧಿಕಾರಕ್ಕೆ ಬಂದ್ರಿ ಈಗ ಕೊಟ್ಟಿರುವಂತಹ ಭರವಸೆಗಳನ್ನ ಈಡೇರಿಸಿ ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದಾರೆ ವಿಪಕ್ಷಗಳು ಪಕ್ಕಪಕ್ಷಿಗಳ ರೀತಿಯಲ್ಲಿ ಯಾಕಂದ್ರೆ ಈಗಾಗಲೇ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಲ್ಲಿ 36 ಮಂದಿ ಮೃತಪಟ್ಟಿದ್ರಲ್ಲ ಕಾಂಗ್ರೆಸ್ ನಿಂದ ಮೃತರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡುವಂತಹ ಭರವಸೆಯನ್ನ ಕೊಟ್ಟಿದ್ರು ಉದ್ಯೋಗದ ಭರವಸೆಯನ್ನ ರಾಹುಲ್ ಗಾಂಧಿ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಈಗ ಸಂತ್ರಸ್ತ ಕುಟುಂಬಸ್ಥರು ಕೂಡ ಬೇಡಿಕೆಯನ್ನ ಇಡಲಿಕ್ಕೆ ಮುಂದಾಗಿದ್ದಾರೆ 36 ಮಂದಿಯ ಪೈಕಿ 24 ಮಂದಿ ಕುಟುಂಬಕ್ಕಷ್ಟೇ ಈವರೆಗೆ ಪರಿಹಾರವನ್ನ ಕೊಟ್ಟಿದ್ದಾರೆ ಉಳಿದ 12 ಕುಟುಂಬಕ್ಕೆ ಈವರೆಗೂ ಕೂಡ ನಯಾ ಪೈಸೆಯ ಪರಿಹಾರ ಕೂಡ ಸಿಕ್ಕಿಲ್ಲ ಅನ್ನೋದೊಂದು ಆರೋಪ ಕೂಡ ಕೇಳಿಬರ್ತಾ ಇದೆ ಸೊ ನೋಡಬೇಕು ಏನ್ ಮಾಡ್ತಾರೆ ಹಾಗಾದ್ರೆ ಅವರಿಗೆ ಕೊಟ್ಟಂತಹ ಭರವಸೆಯನ್ನ ಈಡೇರಿಸ್ತಾರ ಹಾಗಾದ್ರೆ ಈ ಪ್ರಶ್ನೆ ಇದೀಗ ಸದ್ಯದ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿರೋದು ಹಾಗಾದ್ರೆ ಅವತ್ತು ಡಿ ಕೆ ಶಿವಕುಮಾರ್ ಅವರು ಸರ್ಕಾರಿ ಉದ್ಯೋಗದ ಬಗ್ಗೆ ಏನ್ ಹೇಳಿದ್ರು ಈಗ ಸಂತ್ರಸ್ತರ ಬೇಡಿಕೆ ಏನ್ ಹಾಗಾದ್ರೆ ನೋಡ್ತಾ ಹೋಗೋಣ ನಾನು ಹೇಳ್ತಾ ಇದ್ದೀನಿ ಮುಂದಕ್ಕೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆ 36 ಜನರು ಕೂಡ ಚಾಮರಾಜನಗರದ ಮೆಡಿಕಲ್ ಕಾಲೇಜ್ನಲ್ಲಿ ನೌಕರಿ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಜಾಯ್ನ್ ಆಗ್ತಾ ಇದ್ದಾರೆ ನಂದೀಶ್ ಆಕ್ಸಿಜನ್ ದುರಂತ ಇದೆಯಲ್ಲ ಚಾಮರಾಜನಗರದಲ್ಲಿ ಈಗಲೂ ಕೂಡ ಯಾರು ಕೂಡ ಮರೆಯುವಂತಹ ಸ್ಥಿತಿಯಲ್ಲಿಲ್ಲ ಅದನ್ನ ನೆನೆಸಿಕೊಂಡ್ರೆ ಈಗಲೂ ಕೂಡ ಭಯ ಬೀಳ್ತಾರೆ ಈಗ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೊಟ್ಟಂತಹ ಭರವಸೆಗಳೇನು ಜೊತೆಗೆ ಈಗ ಆ ಸಂತ್ರಸ್ತರ ಕುಟುಂಬಸ್ಥರು ಇಡ್ತಾ ಇರುವಂತಹ ಬೇಡಿಕೆ ಏನು ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಅವರು ಶ್ರುತಿ 2021ರ ಮೇ 1ನೇ ತಾರೀಕು ಮಧ್ಯರಾತ್ರಿ ಈ ಒಂದು ದುರ್ಘಟನೆ ನಡೆದಿದೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ಮೂವತ್ತಾರಕ್ಕೂ ಹೆಚ್ಚು ಜನ ಸುನಿಗಿದ್ರು ಆದ್ರೆ ಅವತ್ತು ಸಚಿವರಾಗಿರುವ ಆರೋಗ್ಯ ಸಚಿವರಾದ ಸುಧಾಕರ್ ಅವರು ಕೇವಲ 3 ದಿನ ಸತ್ತಿದ್ದಾರೆ ಅಂತ ಅವತ್ತು ಹೇಳಿಕೆ ಕೊಟ್ಟಿದ್ರು ನಂತರ ತನಿಖೆಯಿಂದ 24 ಜನ ಮೃತಪಟ್ಟಿದ್ದಾರೆ ಅಂತ ಗೊತ್ತು ನಂತರ 36 ಜನ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಯ್ತು ಆ ಜೊತೆಗೆ ಸರ್ಕಾರ ಏನು ಎಲ್ಲಾ ಒಂದು ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮಾತ್ರ ಪರಿಹಾರ ಕೊಟ್ಟಿತ್ತು ಆದ್ರೆ ಹೈಕೋರ್ಟ್ ಆದೇಶದ ಮೇರೆಗೆ ಅವರಿಗೆ ಹೆಚ್ಚುವರಿ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೇವಲ 13 ಮಂದಿಗೆ ಮಾತ್ರ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಉಳಿದವರಿಗೆ ಕೇವಲ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಆದ್ರೆ 12 ಜನಕ್ಕೆ ಇದುವರೆಗೂ ಸಹ 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಬಂದಂತಹ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿ ಕೆ ಶಿವಕುಮಾರ್ ಅವರು
ಪ್ರತಿಯೊಂದು ಕುಟುಂಬಗಳಿಗೂ ಚಾಮರಾಜನಗರ ಜಿಲ್ಲೆ ಯಾರ್ಯಾರು ಸತ್ತಿದ್ರು ಅವ್ರ ಕುಟುಂಬಗಳಿಗೆ ಮನೆಗಳಿಗೆ ಭೇಟಿ ಕೊಟ್ಟು ಅವ್ರ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಈ ಪ್ರಕರಣವನ್ನು ತನಿಖೆ ಮಾಡ್ತೀವಿ, ತಪ್ಪಿತಸ್ಥಕ್ಕೆ ಶಿಕ್ಷೆ ಕೊಡ್ತೀವಿ, ಜೊತೆಗೆ ಎಲ್ಲಾ ಕುಟುಂಬಗಳಿಗೂ ಒಂದೊಂದು ಸರ್ಕಾರಿ ಉದ್ಯೋಗ ಕೊಡ್ತೀವಿ, ಅದು ಮೆಡಿಕಲ್ ಕಾಲೇಜಲ್ಲೇ ಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟರು. ಅದಾದ ನಂತರ ಏನು ಭಾರತ ಜೋಡ ಯಾತ್ರೆ ಚಾಮರಾಜನಗರ ಜಿಲ್ಲೆ ಗುಂಡುಪೇಟೆಯಿಂದ ಆರಂಭ, ಕೇರಳದಿಂದ ತಮಿಳುನಾಡಿನಿಂದ ಬಂತು, ಅದು ಗುಂಡುಪೇಟೆಯಿಂದ ಆರಂಭವಿತ್ತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನು ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಸಂತ್ರಸ್ತರ ಜೊತೆ ಮೃತಪಟ್ಟ ಕುಟುಂಬದವರ ಜೊತೆ ಒಂದು ಸಂವಾದ ನಡೆಸಿದ್ರು. ಆ ಸಂವಾದದಲ್ಲಿ ಅವ್ರ ಗೋಳನ್ನು ಕೇಳಲಾರದೆ ಅವರಿಗೆ ಒಂದು ನಮ್ಮ ಭರವಸೆಯನ್ನು ಕೊಟ್ಟಿದ್ರು, ನಾವು ನೀವು ಖಂಡಿತವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆ ಸಂದರ್ಭದಲ್ಲಿ ನಿಮಗೆ ಗ್ಯಾರಂಟಿಯಾಗಿ ಒಂದು ಸರ್ಕಾರ ಉದ್ಯೋಗವನ್ನು ಪ್ರತಿಯೊಂದು ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಪ್ರಧಾನಿ ಯಾತ್ರೆ ಬಂತು, ಆ ಸಂದರ್ಭದಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಭರವಸೆ, ಖಚಿತವಾದ ಭರವಸೆ ಕೊಟ್ಟು ಏನ್ ಗ್ಯಾರಂಟಿಗಳು ಕೊಡ್ತಾ ಇದ್ರು, ಅದೇ ಸಹ ಇದನ್ನು ಒಂದು ಗ್ಯಾರಂಟಿಯನ್ನು ಕೊಟ್ರು, ಪ್ರತಿಯೊಂದು ಕುಟುಂಬಕ್ಕೂ ನಾವು ಕೊಡ್ತೀವಿ ಅಂತ ಹೇಳಿ. ಆದ್ರೆ ಇದು ಕೊಡ್ತಾರ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಕಾಡ್ತಾ ಇದೆ, ಯಾಕಂದ್ರೆ ಯಾವ್ದೇ ಒಂದು ರೀತಿ ಕ್ರಮ ತಗೊಂಡಿಲ್ಲ ಅದ್ರ ಬಗ್ಗೆ. ಓಕೆ ನಂದೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಮತ್ತೆ ಬೆಂಗಳೂರಿನಲ್ಲಿ ಶುರುವಾಗಿದೆ ರಸ್ತೆ ಕುಸಿತದ ಭೀತಿ. ಬಿಜಿಎಂ ಲೇಔಟ್ ನಲ್ಲಿ 4-5 ಅಡಿ ಆಳಕ್ಕೆ ರಸ್ತೆ ಒಂದು ಕುಸಿದಿದೆ. ನಿನ್ನೆ ಸುರಿದಂತಹ ಮಳೆಗೆ ಆಗಿರುವಂತಹ ಅವಾಂತರ ಇದು ಜನರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ಬಿಜಿಎಂ ಲೇಔಟ್ ನಲ್ಲಿ 4-5 ಅಡಿ ಆಳಕ್ಕೆ ರಸ್ತೆಯೊಂದು ಕುಸಿದಿದೆ. ಯಾವಾಗ ಎಲ್ಲೆಲ್ಲಿ ರಸ್ತೆಗಳು ಕುಸಿಯತ್ತೋ ಅನ್ನೋ ಒಂದು ಆತಂಕ, ಯಾಕಂದ್ರೆ ಸುಮಾರು ದಿನಗಳಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಇದ್ದಕ್ಕಿದ್ದ ಹಾಗೆ ರಸ್ತೆ ಮಧ್ಯೆಯೇ ದೊಡ್ಡದಾಗಿ ಹೋಲ್ಗಳಾಗ್ಬಿಡತ್ತೆ, ಇದ್ದಕ್ಕಿದ್ದ ಹಾಗೆ ರಸ್ತೆ ಕುಸಿದು ಹೋಗುತ್ತೆ. ಅಂದ್ರೆ ಕಳಪೆ ಕಾಮಗಾರಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಮಾತ್ರ ಲಕಲಕ, ಒಳಗಡೆ ಎಲ್ಲೂ ಕೂಡ ಈ ತರ ಕಳಪೆ ಕಾಮಗಾರಿಯನ್ನ ಮಾಡಿರುವುದು ಈ ಸಂದರ್ಭಗಳಲ್ಲಿ ಗೊತ್ತಾಗುತ್ತೆ. ತಾವು ಗಮನಿಸ್ತಾ ಇದ್ರೆ ನೋಡಿ, ಯಾರಾದ್ರೂ 2-ವೀಲರ್ಸ್ ಅಥವಾ ಯಾರಾದ್ರೂ ಚಿಕ್ಕ ಮಕ್ಕಳು ಹೋಗುವಂತ ಸಂದರ್ಭದಲ್ಲಿ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಯಾರ ಜವಾಬ್ದಾರಿ? ಪದೇ ಪದೇ ಬಿಬಿಎಂಪಿ ತನ್ನ ಕಳಪೆ ಕಾಮಗಾರಿಯನ್ನ ಈ ಮುಖಾಂತರ ಪ್ರದರ್ಶನ ಮಾಡ್ತಲೇ ಇದೆ. ನ್ಯೂಸ್ 18 ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು ಬಲ.